ಚಿಂತಾಮಣಿ ತಾಲೂಕಿನಲ್ಲಿ ಕಳೆದ ವರ್ಷ ಭೀಕರ ಕೊಲೆಯಾಗಿದ್ದು ಈಗ ಆರೋಪಿಗಳು ಪೊಲೀಸರ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಸೀರೆ ವ್ಯಾಪಾರಕ್ಕೆ ಹೋದವಳು ಕೊಲೆಯಾಗಿ ಹೋದಳು. ಅಂದು 2018 ಜೂನ್ 22 ಚಿಂತಾಮಣಿ ತಾಲೂಕಿನಲ್ಲಿ ಒಂದು ಭೀಕರ ಕೊಲೆಯಾಗುತ್ತೆ. ಕೊಲೆ ಮಾಡಿದವರನ್ನ ಹುಡುಕಲು ಒಂದು ವರ್ಷ ಕಳೆಯುತ್ತೆ. ಎಸ್, ಇದು 2019 ಅಂದ್ರೆ ಕೊಲೆಯಾಗಿದ್ದು 2018. ಈ ಕೊಲೆ ಮಾಡಿದ ಆರೋಪಿಗಳನ್ನ ಹುಡುಕಲು ಪೊಲೀಸರಿಗೆ ತಲೆನೋವಾಗಿದ್ದಾದ್ರೂ ಹೇಗೆ ಎಂದು ಎಳೆ ಎಳೆಯಾಗಿ ಹೇಳ್ತೀವಿ ನೋಡಿ. ಪತ್ನಿಯನ್ನ ಕೊಂದ ಪತಿಯನ್ನ ಹುಡುಕಲು ಒಂದು ವರ್ಷ ಆಯ್ತು. ವೀಕ್ಷಕರೇ, ಈ ಸ್ಟೋರಿಯನ್ನ ನೀವು ಕೇಳಲೇಬೇಕು. ಇಲ್ಲೊಬ್ಬ ಪುಣ್ಯಾತ್ಮ ಇದ್ದಾನೆ ನೋಡಿ, ಅದೇನು ಮದ್ವೆ ಹುಚ್ಚೋ ಗೊತ್ತಿಲ್ಲ ಕಣ್ರಿ ಈ ಭೂಪನಿಗೆ. ಒಂದಲ್ಲ ಎರಡಲ್ಲ ಮೂರು ಮದ್ವೆ ಆಗಿದ್ದ ಈ ಶಂಕರಪ್ಪ ಎನ್ನುವ ಪಾಪ್ಕಾರ್ನ್ ಮಾರಾಟಗಾರ ಹೇಗೋ ಪಾಪ್ಕಾರ್ನ್ ಮಾರಿಕೊಂಡು ಜೀವನ ಸಾಗಿಸೋದು ಬಿಟ್ಟು 2-3 ಮದುವೆ ಆಗಿ ಚೆಲ್ಲಾಟ ಆಡಲು ಹೊರಟ ಈ ಚೆಲ್ಲಾಟಗಾರ ಶಂಕರಪ್ಪ ಎಂಬಾತ. ಶಂಕರಪ್ಪನಿಗೆ 3 ಮಂದಿ ಹೆಂಡತಿರು. ಈ ಎರಡನೇ ಹೆಂಡತಿ ಹೆಸರೇ ಪದ್ಮಾವತಿ. ಇವರೇ ಕೊಲೆಯಾದ ಶಂಕರಪ್ಪನವರ ಪತ್ನಿ. ಅರೆ, ಕೊಲೆಗೂ ಶಂಕರಪ್ಪನಿಗೂ ಏನ್ ಸಂಬಂಧ ಅಂತೀರಾ? ಇದೇ ಸ್ವಾಮಿ ನಮ್ಮ ಆರಕ್ಷಕರಿಗೆ ತಲೆನೋವು ತಂದ ವಿಷಯ. ಈ ಚೆಲ್ಲಾಟಗಾರ ಶಂಕರಪ್ಪನೇ ಈ ಕೊಲೆಗೆ ಸೂತ್ರಧಾರ ಅಂತ ತಿಳಿಯಲು 1 ವರ್ಷ ಬೇಕಾಯ್ತು ನೋಡಿ. ಈ ಶಂಕರಪ್ಪ ಮದುವೆಯಾದವರೆಲ್ಲ ಫಸ್ಟ್ ಹ್ಯಾಂಡ್ ಅಂತ ತಿಳ್ಕೋಬೇಡಿ. ಈ ಚೆಲ್ಲಾಟಗಾರ ಮದುವೆ ಆಗಿದ್ದ 3 ಜನರು ಕೂಡ ಗಂಡನನ್ನ ತೊರೆದವರೇ. ಅದರಲ್ಲಿ ಕೊಲೆಯಾದ ಪದ್ಮಾವತಿಯು ಕೂಡ ಗಂಡನನ್ನ ತೊರೆದು ಈ ಪುಣ್ಯಾತ್ಮನನ್ನ ಗಂಟಾಕಿಕೊಂಡವಳೆ. ಇವಳ ಅದೇನು ದುರಾದೃಷ್ಟವೋ ಕಾಣೆ, ಎರಡನೇ ಪತಿ ಶಂಕರಪ್ಪನಿಂದಲೇ ಕೊಲೆಯಾಗಿ ಹೋದ್ಲು. ಪದ್ಮಾವತಿ ಕೂಡ ಬೇರೊಬ್ಬರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಶಂಕರಪ್ಪ ಜೊತೆ ಸಂಸಾರ ನಡೆಸಲು ನಿರಾಕರಿಸಿದ್ಲು. ಈ ಬಗ್ಗೆ ಗಲಾಟೆಯಾಗಿ ಪ್ರಕರಣ ಕೂಡ ದಾಖಲಾಗಿತ್ತು. ಜೀವನಾಂಶ ನೀಡುವಂತೆ ಕೋರ್ಟ್ನಲ್ಲಿ ದಾವೆ ಕೂಡ ಹೂಡಿ ರಾಜಿ ಪಂಚಾಯಿತಿ ನಂತರ ದೂರು ಹಿಂಪಡೆದಿದ್ರು. ಬಳಿಕ ಆರೋಪಿ ಪತ್ನಿಯ ಕೊಲೆಗೆ ಸುರೇಶ್ ಸಹಕಾರ ಪಡೆದು ಸಂಚು ರೂಪಿಸಿದ್ದ ಎಂದ್ರು. ದೂರು ನೀಡುವಾಗ ಪದ್ಮಾವತಿ ತಾಯಿ ಗಂಗಮ್ಮ ಅಳಿಯನ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು. ಅದರ ಆಧಾರದ ಮೇಲೆ ಪೊಲೀಸ್ನವರು ಶಂಕರಪ್ಪನನ್ನ ವಶಕ್ಕೆ ಪಡೆದು ವಿಚಾರ ಮಾಡಿದಾಗ ಆಗ್ಲೇ ಸಿಕ್ಕಿಬಿದ್ದ ನೋಡ್ರಿ ಈ ಪತ್ನಿ ಕೊಂದ ಪತಿದೆವ್ವ. ಪದ್ಮಾವತಿಯರ ತಾಯಿ ಹೇಳಿದಂತೆ ಅಂದು ಚಿಂತಾಮಣಿ ತಾಲೂಕಿನ ನಾರಾಯಣಹಳ್ಳಿ ಗ್ರಾಮದಿಂದ ಪದ್ಮಾವತಿ ಸೀರೆ ವ್ಯಾಪಾರಕ್ಕೆ ಅಂತ ಮನೆ ಬಿಟ್ಟವಳು ವಾಪಸ್ ಬರಲೇ ಇಲ್ಲ. ಕೊಲೆಗೆ ಮೊದಲೇ ಹೊಂಚು ಹಾಕಿದ್ದ ಪದ್ಮಾವತಿಯ ಪತಿ ಮತ್ತು ಗ್ಯಾಂಗ್ 22 ಬಾಡಿಗೆ ಕಾರಿನಲ್ಲಿ ಬಂದು ಗೋಗುಂಟೆ ಅರಣ್ಯದ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಕಟ್ಟಿಗೆಯಿಂದ ಹೊಡೆದು ಚಾಕುವಿನಿಂದ ಚುಚ್ಚಿ ಬರ್ಬರ ಕೊಲೆ ಮಾಡಿ ಕೊನೆಗೆ ಯಾವ ಸಾಕ್ಷಿಯೂ ಸಿಗದಂತೆ ಸುಟ್ಟು ಹಾಕಿದ್ರು ಈ ಕೊಲೆಪಾತಕರು. ಪೊಲೀಸರು ಪರಿಶೀಲನೆ ನಂತರ ಸಿಕ್ಕಿಬಿದ್ದ ಆರೋಪಿಗಳೊಂದಿಗೆ ಇತ್ತೀಚೆಗೆ ಘಟನೆ ನಡೆದ ಸ್ಥಳದ ಮಹಜೂರು ಮಾಡಿದಾಗ ಪದ್ಮಾವತಿಯ ಸೀರೆ ಬಳೆ ಮೂಳೆಗಳು ಪತ್ತೆಯಾಗಿದ್ದು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.